ಓಂ ಶ್ರೀ ಸಾಯಿರಾಮ್. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ, ಇಷ್ಟು ಹಿಂದಿನ ತರಗತಿಗಳಲ್ಲಿ ನಾವು ಯಾವ ರೀತಿ ರಾಸಾಯನಿಕ ಸಮೀಕರಣಗಳನ್ನು ಬರೆಯುವಂಥದ್ದು, ವೇಲೆನ್ಸಿ, ಎಲೆಕ್ಟ್ರಾನಿಕ್ ವಿನ್ಯಾಸಗಳ ಬಗ್ಗೆ ತಿಳ್ಕೊಂಡೆವು. ಈ ತರಗತಿಯಲ್ಲಿ ನಾವು ಯಾವ ರೀತಿ ಒಂದು ರಾಸಾಯನಿಕ ಸಮೀಕರಣವನ್ನು ಬರೆದ ನಂತರ ಸಮದೂಗಿಸುವುದು ಅಥವಾ ಸರಿದೂಗಿಸುವುದು ಅಂತ ಹೇಳಿ ನಾವು ನೋಡೋಣ. ಒಂದು ಉದಾಹರಣೆಯನ್ನು ತಗೊಳ್ಳೋ. ನಾವು ಮೊನ್ನೆ ಮಾಡಿದಂತಹ ಉದಾಹರಣೆಯನ್ನು ನಾವು ತಗೊಂಡ್ರೆ, ಸೋಡಿಯಂ ಕ್ಲೋರಿನ್ನ ಜೊತೆಗೆ ವರ್ತಿಸಿದರೆ ಸೋಡಿಯಂ ಕ್ಲೋರೈಡನ್ನು ಕೊಡುತ್ತದೆ, ಸೋಡಿಯಂ ಕ್ಲೋರೈಡನ್ನು ಕೊಡುತ್ತದೆ, ಎನ್ ಎ ಸಿ ಎಲ್ ಅನ್ನು ಕೊಡುತ್ತದೆ ಅಂತೇಳಿ. ಸೋಡಿಯಂ ಕ್ಲೋರಿನ್ನ ಜೊತೆಗೆ ವರ್ತಿಸಿದರೆ ಸೋಡಿಯಂ ಕ್ಲೋರೈಡನ್ನು ಕೊಡುತ್ತದೆ. ಈಗ ಈ ಸಮೀಕರಣ ಸರಿದೂಗಿಸಿದೆಯಾ ಸಮದೂಗಿಸಿದೆಯಾ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕು. ಅದನ್ನು ಪತ್ತೆ ಹಚ್ಚಬೇಕು ಅಂತಾದರೆ ಮೊದಲನೇದಾಗಿ ನಮಗೆ ಗೊತ್ತಿರಬೇಕು, ಒಂದು ರಾಸಾಯನಿಕ ಸಮೀಕರಣವನ್ನು ಸಮದೂಗಿಸುವುದು ಸರಿದೂಗಿಸುವುದು ಅಂತ ಹೇಳಿದರೆ ಏನು ಅದರ ಅರ್ಥ ಅಂತೇಳಿ. ಇದು ಒಂದು ರಾಸಾಯನಿಕ ಸಮೀಕರಣ ಅಂತಾದರೆ ಅದಕ್ಕೆ ಎರಡು ಬದಿ ಇರ್ತದೆ. ಈ ಬಾಣದ ಗುರುತಿನಿಂದ ಎಡಬದಿ ಇರುವಂಥದ್ದು ಅದಕ್ಕೆ ಪ್ರತಿವರ್ತಕ ಅಥವಾ ಕ್ರಿಯಾಕಾರಿ ಅಂತ ಕರೀತವೆ. ಪ್ರತಿವರ್ತಕಗಳು ಅಥವಾ ಅದಕ್ಕೆ ಇನ್ನೊಂದು ಹೆಸರೇನು, ಕ್ರಿಯಾಕಾರಿ, ಪ್ರತಿವರ್ತಕ. ಬಲಬದಿಗೆ ಹೆಸರು ಉತ್ಪನ್ನ ಅಂತ ಹೇಳಿ ಕರೀತಾರೆ. ಪ್ರತಿವರ್ತಕಗಳು ಮತ್ತು ಉತ್ಪನ್ನ, ಇದನ್ನು ಮೊದಲು ನಾವು ನೆನಪಿಟ್ಕೊಳ್ಬೇಕು. ಪ್ರತಿವರ್ತಕಗಳು ಯಾವುದು? ಎಡಬದಿಯಲ್ಲಿರುವಂಥದ್ದು ಪ್ರತಿವರ್ತಕಗಳು, ಬಲಬದಿಯಲ್ಲಿರುವಂಥದ್ದು ಉತ್ಪನ್ನಗಳು. ಪ್ರತಿವರ್ತಕಕ್ಕೆ ಇನ್ನೊಂದು ಹೆಸರೇನು, ಅದಕ್ಕೆ ಕ್ರಿಯಾಕಾರಿಗಳು ಅಂತ ಕೂಡ ಕರೀತಾರೆ, ಕ್ರಿಯಾಕಾರಿಗಳು. ಇನ್ನು ನಾವು ನೋಡಬೇಕು, ಈ ರಾಸಾಯನಿಕ ಸಮೀಕರಣ ಸರಿದೂಗಿಸಿದರೆ ಪ್ರತಿವರ್ತಕ ಏನಿದೆಯಾ ಅದರಲ್ಲಿರುವಂತಹ ಪರಮಾಣುಗಳ ರಾಶಿ ಉತ್ಪನ್ನದಲ್ಲಿರುವಂತಹ ಪರಮಾಣುಗಳ ರಾಶಿಗೆ ಏನಾಗಿರಬೇಕು, ಸಮ ಆಗಿರಬೇಕು. ಇದು ವಿಜ್ಞಾನದ ಭಾಷೆಯಲ್ಲಿ ನಾನು ಹೇಳಿದೆ. ಏನು ಪ್ರತಿವರ್ತಕದಲ್ಲಿರುವಂತಹ ಧಾತುಗಳ ಪರಮಾಣು ರಾಶಿ, ಆ ರಾಶಿ ಯಾವುದಕ್ಕೆ ಸಮ ಆಗಿರಬೇಕು? ಉತ್ಪನ್ನದಲ್ಲಿರುವಂತಹ ಪರಮಾಣುಗಳ ರಾಶಿಗೆ ಏನಾಗಿರಬೇಕು, ಸಮ ಆಗಿರಬೇಕು. ಇದನ್ನು ಸುಲಭದಲ್ಲಿಗೆ ತಿಳ್ಕೊಳ್ಳುವ, ಅದು ಏನು ಅಷ್ಟೆಲ್ಲ ಕಷ್ಟಪಟ್ಟು ಹೇಳುವಂಥ ಅವಶ್ಯಕತೆ ಇಲ್ಲ. ಪ್ರತಿವರ್ತಕದಲ್ಲಿ ಯಾವುದೆಲ್ಲ ಧಾತುಗಳಿದೆ ನೋಡ್ತಾ ಬನ್ನಿ. ಯಾವುದೆಲ್ಲ ಧಾತು ಇದೆ? ಎನ್ ಎ, ಇನ್ನು ಗೊತ್ತಿಲ್ಲದ ಬರಿಬೇಡಿ, ಎನ್ ಒಂದು ಧಾತು, ಎ ಒಂದು ಧಾತು ಅಂತ ಹೇಳಬೇಡಿ. ಎನ್ ಎ ಅನ್ನುವಂಥದ್ದೊಂದು ಧಾತು, ಅದು ಸೋಡಿಯಂ, ಸೊ ಎನ್ ಎ. ಇನ್ನು ನೋಡಬೇಕು, ಎನ್ ಎ ಅನ್ನುವಂತಹ ಧಾತು ಎಷ್ಟು ಪರಮಾಣುಗಳನ್ನು ಹೊಂದಿದೆ? ಸಾರ್ ಸೊನ್ನೆ ಅಂತ ಹೇಳಬೇಡಿ, ಇಲ್ಲಿ ಇಲ್ಲ ಸಂಖ್ಯೆ ಇಲ್ಲ ಅಂತೇಳಿ. ಎನ್ ಎ ಸೊನ್ನೆ ಅಂತ ಹೇಳಿದ್ರೆ ಸೋಡಿಯಂ ಇದೆ ಅಂತ ಆಗ್ತದ? ಇಲ್ಲ, ಎನ್ ಎ ಒಂದು ಅಂತ ಅರ್ಥ. ಒಂದಾದರೂ ಪರಮಾಣು ಇರಲೇಬೇಕು, ಇಲ್ಲಾಂದ್ರೆ ಎನ್ ಎ ಇರಲಿಕ್ಕೆ ಸಾಧ್ಯ ಉಂಟಾ, ಸೋಡಿಯಂ ಇರಲಿಕ್ಕೆ ಸಾಧ್ಯ ಇದೆಯಾ? ಎನ್ ಎ ಒಂದು. ಆ ನಂತರ ಎನ್ ಎ ಪ್ಲಸ್ ಸಿ ಎಲ್ ಟು ಕ್ಲೋರಿನ್, ನೋಡಿ ಕ್ಲೋರಿನ್ ಸಿ ಎಲ್ ಎಷ್ಟು ಪರಮಾಣು ಇದೆ ಇಲ್ಲಿ ಕಾಣುತ್ತದೆ? ಎಷ್ಟಿದೆ? ಎರಡು ಪರಮಾಣು ಇದೆ, ಅದನ್ನು ಬರೆಯಿರಿ. ಇದು ಪ್ರತಿವರ್ತಕದಲ್ಲಾಯ್ತು. ಇನ್ನು ಉತ್ಪನ್ನಕ್ಕೆ ಬನ್ನಿ, ನೋಡಿ ಇಲ್ಲಿ ಯಾವ ಧಾತುಗಳಿದೆಯಾ ಆ ಧಾತುಗಳು ಇಲ್ಲಿ ಉತ್ಪನ್ನದಲ್ಲಿ ಇರಲೇಬೇಕು. ಯಾಕೆ? ಈ ಎರಡು ಪ್ರತಿವರ್ತಕ ಸೇರಿ ಏನಾದದ್ದು ಉತ್ಪನ್ನವನ್ನು ಕೊಟ್ಟಿರುವಂಥದ್ದು. ಆದ ಕಾರಣ ಯಾವ ಧಾತುಗಳು ಇರಲೇಬೇಕು? ಪ್ರತಿವರ್ತಕದಲ್ಲಿರುವ ಧಾತುಗಳು ಇಲ್ಲೂ ಕೂಡ ಇರಲೇಬೇಕು. ಇದೆ ನೋಡಿ, ಎನ್ ಎ ಇದೆ, ಸಿ ಎಲ್ ಇದೆ, ಸೊ ಬರ್ಕೊಳ್ಳಿ. ಎನ್ ಇ ಎಷ್ಟು ಸೋಡಿಯಂ ಇದೆ, ಎಷ್ಟು ಪರಮಾಣು ಇದೆ? ಸೊನ್ನೆ, ಎರಡ, ಮೂರ, ಎನ್ ಎ ಒಂದು ಅಂತ ಅರ್ಥ. ಎನ್ ಎ ಒಂದು. ಸಿ ಎಲ್ ಎಷ್ಟಿದೆ? ಸಿ ಎಲ್ ಒಂದು. ಈಗ ನೀವು ಸರಿಯಾಗಿ ಗಮನಿಸಿದರೆ ಇದು ಖಂಡಿತವಾಗಿಯೂ ಸರಿದೂಗಿಸಿಲ್ಲ ಅಂತೇಳಿ ಗೊತ್ತಾಗ್ತದೆ. ಅದು ಹೇಗೆ ಗೊತ್ತಾದ್ದು? ಸೋಡಿಯಂ ಪ್ರತಿವರ್ತಕದಲ್ಲಿ ಒಂದು, ಉತ್ಪನ್ನದಲ್ಲಿ ಕೂಡ ಒಂದು, ಸರಿ ಇದೆ, ಸಮದೂಗಿಸಿದೆ ಅಂತ ಅರ್ಥ. ಕ್ಲೋರಿನನ್ನು ಗಮನಿಸಿ, ಪ್ರತಿವರ್ತಕದಲ್ಲಿ ಎರಡು ಇದೆ, ಕ್ಲೋರಿನ್ ಉತ್ಪನ್ನದಲ್ಲಿ ಎಷ್ಟಿದೆ? ಒಂದೇ ಇರುತ್ತೆ. ಆದ ಕಾರಣ ಅದರ ಪರಮಾಣು ರಾಶಿ ಏನಾಗಿಲ್ಲ, ಒಂದೇ ಆಗಿಲ್ಲ. ನೋಡಿ ಆಗ ಹೇಳಿದ ಡೆಫಿನಿಷನ್ಗೆ ಬರುವ, ಪರಮಾಣು ರಾಶಿ ಏನಾಗಿರಬೇಕು? ಪ್ರತಿವರ್ತಕದಲ್ಲಿ ಎಷ್ಟು ಉಂಟ, ಪ್ರತಿಯೊಂದು ಧಾತು ಇದ್ದ, ಅದೇನಾಗಿರಬೇಕು? ಉತ್ಪನ್ನದಲ್ಲಿ ಕೂಡ ಅದಕ್ಕೆ ಸಮ ಆಗಿರಬೇಕು ಅಂತ ಹೇಳಿದೆ. ಆದರೆ ಈಗೇನಾಗಿದೆ? ಕ್ಲೋರಿನ್ ಇಲ್ಲಿ ಎರಡು, ಕ್ಲೋರಿನ್ ಒಂದು. ಇಲ್ಲಿ ಕ್ಲೋರಿನ ಎರಡು ಪರಮಾಣು ಉಂಟು, ಅಲ್ಲಿ ಒಂದು ಪರಮಾಣು ಉಂಟು. ಒಂದು ಕೆ ಜಿ ಮತ್ತು ಎರಡು ಕೆ ಜಿಗೆ ವ್ಯತ್ಯಾಸ ಇಲ್ವಾ? ಕ್ಲೋರಿನ್ ಎರಡು ಇರುವಾಗ ಇದರ ರಾಶಿ ಜಾಸ್ತಿ ಆಗೋದಿಲ್ವಾ? ಕ್ಲೋರಿನ್ ಒಂದಿದ್ರೆ ಅದರ ಪರಮಾಣು ರಾಶಿ ಕಡಿಮೆ ಆಗಲಿಲ್ವಾ? ಆದ ಕಾರಣ ಅದು ಸರಿದೂಗಿಸಿದೆಯಾ? ಇಲ್ಲ. ಹಾಗಾದರೆ ಏನಾಗಬೇಕು? ಕ್ಲೋರಿನ್ ಇಲ್ಲಿ ಎರಡಾಗಬೇಕು. ಎರಡಾಗಬೇಕು ಅಂತೇಳಿ ನಾನು ಇಲ್ಲಿ ಎರಡು ಬರಿಬಹುದಾ? ಎನ್ ಎ ಸಿ ಎಲ್ ಟು ಸುಲಭ ಆಯ್ತು ಸರ್, ಎಸ್ ಸಿ ಎಲ್ ಟು ಆಯಿತು. ಬರಿಬೋದಾ? ಖಂಡಿತ ಬರೀಲಿಕ್ಕೆ ಆಗಲ್ಲ. ಯಾಕೆ? ಹೀಗೆ ಬರೆದ್ರೆ ನಿಮಗೆ ಗೊತ್ತು ವ್ಯತ್ಯಾಸ ಏನು ಅಂತೇಳಿ. ಎನ್ ಎ ಸಿ ಎಲ್ ಯಾಕೆ ಬರೆದದ್ದು ಅಂತ ಗೊತ್ತಿದೆ, ಎಮ್ ಜಿ ಸಿ ಎಲ್ ಟು ಯಾಕೆ ಬರೆದದ್ದು ಅಂತ ಗೊತ್ತಿದೆ. ಹಾಗಿರುವಾಗ ಸಿ ಎಲ್ ಟು ಅಂತೇಳಿ ನಾನು ತನ್ನಷ್ಟಕ್ಕೆ ಬರೆದ್ರೆ, ನನ್ನಷ್ಟಕ್ಕೆ ಬರೆದ್ರೆ ಏನಾಗುತ್ತೆ? ಇಡೀ ಆಭಾಸ ಆಗ್ತದೆ. ಯಾಕೆ? ವೇಲೆನ್ಸಿಯಲ್ಲಿ ವ್ಯತ್ಯಾಸ ಮಾಡಿದಾಗಾಯ್ತು, ಅದು ನನಗೆ ಅಧಿಕಾರ ಇಲ್ಲ. ಅದು ಎನ್ ಎ ಸಿ ಎಲ್, ಅದರನ್ನು ಸೂತ್ರ ಎನ್ ಎ ಸಿ ಎಲ್ ಟು ಅಲ್ಲ. ಮತ್ತೆ ಎಲ್ಲಿ ಎರಡು ಹಾಕಬೇಕು? ಮಧ್ಯದಲ್ಲಿ ಹಾಕಬೇಕಾ? ಎನ್ ಎ ಮತ್ತು ಸಿ ಎಲ್ನ ಮಧ್ಯದಲ್ಲಿ ಟು ಅಂತ ಬರೀಬೇಕು ಇಲ್ಲಿ? ಅದು ಕೂಡ ಕ್ರಮ ಇಲ್ಲ. ಯಾಕೆ? ಅದೊಂದು ಸಂಯುಕ್ತ, ಸಂಯುಕ್ತದ ಮಧ್ಯದಲ್ಲಿ ಏನಾಕುವಾಗಿಲ್ಲ, ನಾವು ಬದಲಾವಣೆ ಮಾಡುವಾಗಿಲ್ಲ. ಮತ್ತೆ ಎಲ್ಲಿ ಹಾಕ್ಬೋದು? ನೋಡಿ ಇಲ್ಲಿ ಎರಡನ್ನು ಹಾಕ್ಬೋದು. ಆದರೆ ಇಲ್ಲಿ ಎರಡನ್ನು ಹಾಕಿದಾಗ ಗಮನಿಸಬೇಕು, ಎರಡು ಇಲ್ಲಿ ಎಷ್ಟು ಅಂತ ಅರ್ಥ? ಒಂದು ಅಂತ ಅರ್ಥ. ಇಲ್ಲಿ ಒಂದು,
ಸೋಡಿಯಂ ಎಷ್ಟಾಯಿತು ಈ ಎರಡನ್ನು ಈ ಒಂದಕ್ಕೆ ಗುಣಿಸಬೇಕು ಸೋಡಿಯಂಗೆ ಕೂಡ ಎರಡು ಒಂದು ಎಷ್ಟಾಯಿತು ಎರಡು ಹಾಗಾದರೆ ಒಂದಿದ್ದ ಸೋಡಿಯಂ ಎಷ್ಟಾಯಿತು ಈಗ ಎರಡಾಯಿತು ಕ್ಲೋರಿನ್ ಅನ್ನು ಗಮನಿಸಿ ಒಂದು ಉಂಟು ಈ ಎರಡನ್ನು ಕ್ಲೋರಿನ್ ಗುಣಿಸಬೇಕು ನಾವು ಎನ್ ಎ ಸಿ ಎಲ್ ಅನ್ನುವಂಥದ್ದು ಒಂದು ಸಂಯುಕ್ತ ಅದರ ಏನು ಮೊದಲು ಹಾಕಿರುವಂಥದ್ದು ನಾವು ಆದ ಕಾರಣ ಏನು ಮಾಡಬೇಕು ಅದಕ್ಕೂ ಗುಣಿಸ್ಕೊಳ್ಬೇಕು ಎರಡು ಗುಣಿಸು ಒಂದು ಎಷ್ಟಾಯಿತು ಕ್ಲೋರಿನ್ ಈಗ ಕ್ಲೋರಿನ್ ಎರಡು ಎರಡು ಆಯಿತು ಉತ್ಪನ್ನ ಮತ್ತು ಪ್ರತಿವರ್ತಕದಲ್ಲಿ ಆದರೆ ಸೋಡಿಯಂ ಅನ್ನೊಮ್ಮೆ ನೋಡಿ ಸೋಡಿಯಂ ಉತ್ಪನ್ನದಲ್ಲಿ ಎರಡು ಇದೆ ಸೋಡಿಯಂ ಪ್ರತಿವರ್ತಕದಲ್ಲಿ ಒಂದು ಇದೆ ಇದು ವ್ಯತ್ಯಾಸ ಆಗಲಿಲ್ವೋ ಇಲ್ಲಿಗೆ ಮುಗಿಲಿಲ್ಲ ಹಾಗಾದರೆ ಏನು ಮಾಡಬೇಕು ಒಂದಿದ್ದನ್ನು ಎರಡು ಮಾಡಬೇಕಾದ್ರೆ ಇಲ್ಲಿ ಹಾಕುವಾಗಿಲ್ಲ ಏನು ಮಾಡಬೇಕು ಇಲ್ಲಿ ಹಾಕಿ ಆಗ ಎರಡು ಒಂದ್ಲಿ ಎರಡು ಒಂದಿದ್ದದ್ದು ಎಷ್ಟಾಯಿತು ಎರಡಾಯಿತು ಈಗ ಗಮನಿಸಿ ಅಂದರೆ ಸೋಡಿಯಂ ಎರಡು ಎರಡು ಕ್ಲೋರಿನ್ ಎರಡು ಎರಡು ಟೂ ಎನ್ ಎ ಪ್ಲಸ್ ಸಿ ಎಲ್ ಟು ಗೀವ್ಸ್ ರೈಸ್ ಟು ಟೂ ಎನ್ ಎ ಸಿ ಎಲ್ ಇದು ಸಮೀಕರಣವನ್ನು ಸರಿದೂಗಿಸುವಂತಹ ಒಂದು ಕ್ರಮ ಇನ್ನೊಂದು ಉದಾಹರಣೆಯನ್ನು ನಾವು ನೋಡೋಣ ಎಂ ಜಿ ಪ್ಲಸ್ ಓ ಟು ಯಾವುದನ್ನು ಕೊಡ್ತದೆ ಮೆಗ್ನೀಸಿಯಂ ಆಕ್ಸೈಡ್ ನಿನ್ನೆ ನಾನು ಹೋಮ್ವರ್ಕ್ ಕೊಟ್ಟಿದ್ದೆ ನಿಮಗೆ ಒಂದು ರಾಸಾಯನಿಕ ಸಮೀಕರಣ ಬರೀಬೇಕು ಅಂತೇಳಿ ಅದನ್ನು ನಾನೀಗ ಬರೆದೆ ಮೆಗ್ನೀಸಿಯಂ ಆಕ್ಸಿಜನ್ನ ಜೊತೆಗೆ ವರ್ತಿಸಿದರೆ ಮೆಗ್ನೀಸಿಯಂ ಆಕ್ಸೈಡನ್ನು ಕೊಡ್ತದೆ ಇದು ಕೂಡ ಈಗ ಸರಿದೂಗಿಸಿಲ್ಲ ಸರಿದೂಗಿಸುವ ಈಗ ಇಲ್ಲಿ ಯಾವುದೆಲ್ಲ ಧಾತುಗಳಿದೆ ಪ್ರತಿವರ್ತಕಕ್ಕೆ ಬನ್ನಿ ಮೆಗ್ನೀಸಿಯಂ ಎಷ್ಟು ಮೆಗ್ನೀಸಿಯಂ ಇದೆ ಒಂದು ಆಕ್ಸಿಜನ್ ಎಷ್ಟಿದೆ ಇಲ್ಲಿ ಗಮನಿಸಿದರೆ ಗೊತ್ತಾಗ್ತದೆ ಎರಡು ಆನಂತರ ಉತ್ಪನ್ನಕ್ಕೆ ಬನ್ನಿ ಮೆಗ್ನೀಸಿಯಂ ಎಷ್ಟಿದೆ ಆಕ್ಸಿಜನ್ ಎಷ್ಟಿದೆ ಒಮ್ಮೆ ನೋಡಿ ಮೆಗ್ನೀಸಿಯಂ ಒಂದು ಆಕ್ಸಿಜನ್ ಎಷ್ಟಿದೆ ಒಂದು ಇನ್ನು ನೋಡಿ ಸರಿದೂಗಿಸಿದೆಯಾ ಒಂದು ಒಂದು ಸರಿದೂಗಿಸಿದೆ ಇಲ್ಲಿ ಎರಡು ಇಲ್ಲಿ ಎಷ್ಟುಂಟು ಒಂದು ಹಾಗಾದರೆ ಎಲ್ಲಿ ಕಡಿಮೆ ಇದೆ ಉತ್ಪನ್ನದಲ್ಲಿ ಆಕ್ಸಿಜನ್ ಒಂದು ಇದೆ ಅದು ಎರಡಾಗಬೇಕು ಇಲ್ಲಿ ಹಾಕುವಾಗಿಲ್ಲ ಪ್ರಾರಂಭದಲ್ಲಿ ಎರಡನ್ನು ಹಾಕಿದರೆ ಎರಡು ಗುಣಿಸು ಒಂದೆಷ್ಟಾಯಿತು ಒಂದಿದ್ದದ್ದು ಎರಡಾಯಿತು ಆದರೆ ಮೆಗ್ನೀಸಿಯಂ ಗಮನಿಸಿ ತುಂಬ ಕೇರ್ಫುಲ್ ಆಗಿರಬೇಕು ಇಲ್ಲಿ ಮೆಗ್ನೀಸಿಯಂ ಒಂದಿದೆ ಒಂದು ಗುಣಿಸಿ ಎರಡೆಷ್ಟಾಯಿತು ಒಂದಿದ್ದದ್ದು ಎರಡಾಯಿತು ಇಲ್ಲಿ ಮೆಗ್ನೀಸಿಯಂ ಎರಡಾಯಿತು ಇಲ್ಲಿ ಮೆಗ್ನೀಸಿಯಂ ಒಂದಿದೆ ಒಂದಿದ್ದದ್ದು ಎರಡು ಹಾಕಬೇಕಾದ್ರೆ ಏನು ಮಾಡಿ ಎರಡನ್ನು ಇಲ್ಲಿ ಹಾಕಿ ಆಗ ಎರಡು ಒಂದ್ಲಿ ಎರಡು ಈಗ ಸಮದೂಗಿಸಿದೆಯಾ ಮೆಗ್ನೀಸಿಯಂ ಎರಡು ಎರಡು ಆಕ್ಸಿಜನ್ ಎರಡು ಎರಡು ಆದ ಕಾರಣ ಸಮೀಕರಣ ಏನಾಗಿದೆ ಸಮದೂಗಿಸಿದ ಹಾಗಾದರೆ ಸಮದೂಗಿಸಿದ ಸಮೀಕರಣ ಹೇಗಿದೆ ಎರಡು ಎಂ ಜಿ ಪ್ಲಸ್ ಓ ಟು ಗೀವ್ಸ್ ರೈಸ್ ಟು ಟೂ ಎಂ ಜಿ ಓ ಇನ್ನೊಂದು ಸಮೀಕರಣವನ್ನು ಇಲ್ಲಿ ಕೊಟ್ಟಿದೆ ಎಫ್ ಇ ಪ್ಲಸ್ ಎಚ್ ಟು ಓ ಗೀವ್ಸ್ ರೈಸ್ ಟು ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಎಚ್ ಟು ಈ ಸಮೀಕರಣವನ್ನು ಈಗ ನಾವು ಸಮದೂಗಿಸುವ ಇಲ್ಲಿ ಯಾವೆಲ್ಲ ಧಾತುಗಳಿದೆ ಅದನ್ನು ಬರ್ಕೊಳ್ಳಿ ಎಫ್ ಇ ಅಂದರೆ ಕಬ್ಬಿಣ ಇದೆ ಎಷ್ಟು ಕಬ್ಬಿಣ ಇದೆ ಎಷ್ಟು ಪರಮಾಣುಗಳಿದೆ ಒಂದು ಆನಂತರ ಎಚ್ ಟು ಓನಲ್ಲಿ ಯಾವುದೆಲ್ಲ ಇದೆ ಧಾತುಗಳು ಎಚ್ ಅಂತ ಹೇಳಿದ್ರೆ ಹೈಡ್ರೋಜನ್ ಎಷ್ಟಿದೆ ಹೈಡ್ರೋಜನ್ ಎರಡು ಆಕ್ಸಿಜನ್ ಎಷ್ಟಿದೆ ಒಂದು ಇನ್ನು ಉತ್ಪನ್ನಕ್ಕೆ ಬನ್ನಿ ಅಲ್ಲಿ ಕೂಡ ಎಫ್ ಇ ಇರಲೇಬೇಕು ಎಫ್ ಇ ಎಷ್ಟಿದೆ ಮೂರು ಆನಂತರ ಹೈಡ್ರೋಜನ್ ತಗೊಳ್ಳಿ ಹೈಡ್ರೋಜನ್ ಎಷ್ಟಿದೆ ಎರಡು ಆಕ್ಸಿಜನ್ ಒಮ್ಮೆ ನೋಡಿ ಆಕ್ಸಿಜನ್ ಎಷ್ಟಿದೆ ನಾಲ್ಕಿದೆ ಈಗ ಕಬ್ಬಿಣವನ್ನು ನೋಡ್ತಾ ಬನ್ನಿ ಪ್ರತಿವರ್ತಕದಲ್ಲಿ ಒಂದು ಆನಂತರ ಉತ್ಪನ್ನದಲ್ಲಿ ಮೂರು ಒಂದು ಇದ್ದದ್ದು ಏನಾಗಬೇಕು ಮೂರಾಗಬೇಕು ಅಂದರೆ ಎಲ್ಲಿಗೆ ನೀವು ಆ್ಯಡ್ ಮಾಡಬೇಕು ಪ್ರತಿವರ್ತಕಕ್ಕೆ ನಾವೇನು ಮಾಡಬೇಕು ಬದಲಾವಣೆ ಮಾಡಬೇಕು ಸಮದೂಗಿಸಬೇಕು ಸರಿದೂಗಿಸಬೇಕು ಎಫ್ ಇ ಒಂದಿದ್ದದ್ದು ಮೂರಾಗಬೇಕಾದ್ರೆ ಏನು ಸಿಂಪಲ್ ಇಲ್ಲಿ ಒಂದು ಇದೆ ಆದ ಕಾರಣ ಮೂರಿಂದ ಹಾಕಿದರೆ ಮೂರೊಂದ್ಲಿ ಮೂರು ಹಾಗಾದರೆ ಒಂದಿದ್ದ ಎಷ್ಟಾಯ್ತು ಮೂರಾಯ್ತು ಕಬ್ಬಿಣ ಸಮದೂಗಿಸಲ್ಪಟ್ಟಿದೆಯಾ ಎಸ್ ಹೈಡ್ರೋಜನ್ ನೋಡಿ ಹೈಡ್ರೋಜನ್ ಇಲ್ಲೂ ಎರಡೇ ಇಲ್ಲೂ ಎರಡೇ ಆದ ಕಾರಣ ಸರಿದೂಗಿಸಲ್ಪಟ್ಟಿದೆ ಆಕ್ಸಿಜನ್ ಒಮ್ಮೆ ನೋಡಿ ಇಲ್ಲಿ ಒಂದು ಇಲ್ಲಿ ನಾಲ್ಕು ಹಾಗಾದರೆ ಒಂದಿದ್ದದ್ದು ಎಷ್ಟಾಗಬೇಕು ನಾಲ್ಕು ಆಗಬೇಕು ಇಲ್ಲಿ ಒಂದಿರೋದು ಹಾಗಾದರೆ ಎಷ್ಟು ಹಾಕಬೇಕು ಇಲ್ಲಿ ನಾಲ್ಕು 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 ಒಂದ್ಲಿ ನಾಲ್ಕು ಅಂದರೆ ಒಂದಿದ್ದದ್ದು ನಾಲ್ಕು ಆಯಿತು ಇಲ್ಲಿಗೆ ಬಿಟ್ಟು ಬಿಡಬೇಡಿ ತುಂಬ ಮಂದಿ ಮಾಡೋ ಮಿಸ್ಟೇಕ್ ಇಲ್ಲಿ ಏನಾಯಿತು ಆಕ್ಸಿಜನ್ ನಾಲ್ಕು ಆಯಿತು ಅಂತ ಹೇಳಿ ಆದರೆ ನಾಲ್ಕು ಇಲ್ಲಿ ಹಾಕಿದಾಗ ಎಚ್ ಟು ಅನ್ನು ಮುಂಭಾಗದಲ್ಲಿ ನಾಲ್ಕನ್ನು ಹಾಕಿದಾಗ ಹೈಡ್ರೋಜನ್ ಏನಾಗಿದೆ ನಾಲ್ಕು ಎರಡು ಎಷ್ಟಾಯಿತು ಎಂಟು ಹೈಡ್ರೋಜನ್ ಎಂಟಾಗಿದೆ ಆದರೆ ಅದೇ ಹೈಡ್ರೋಜನ್ ಎಲ್ಲಿ ಬಲಬದಿಯಲ್ಲಿ ಎಷ್ಟುಂಟು ಎರಡು ಇರು ಹಾಗಾದರೆ ಅದೆಷ್ಟಾಗಬೇಕು ಎಂಟು ಆಗಬೇಕು ಅಂತಾದರೆ ಎರಡು ಇದೆ ಎಂಟಾಗಬೇಕಾದ್ರೆ ಏನು ಮಾಡಿ ನಾಲ್ಕು ನಾಲ್ಕು ಎರಡಲಿ ಎಂಟು ಈಗೇನಾಯಿತು ಸಮೀಕರಣ ಸಮದೂಗಿಸಲ್ಪಟ್ಟಿದೆ ಇದು ತ್ರೀ ಎಫ್ ಇ ಪ್ಲಸ್ ಫೋರ್ ಎಚ್ ಟು ಓ ಗೀವ್ಸ್ ರೈಸ್ ಟು ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಫೋರ್ ಎಚ್ ಟು ಇದು ಸರಿದೂಗಿಸಿದಂತಹ ಒಂದು ರಾಸಾಯನಿಕ ಸಮೀಕರಣ ರಾಸಾಯನಿಕ ಸಮೀಕರಣಗಳ ವಿಧಗಳು ಬೇರೆ ಬೇರೆ ರಾಸಾಯನಿಕ ಸಮೀಕರಣಗಳನ್ನು ನಾವು ನೋಡ್ಬೋದು ಮುಖ್ಯವಾಗಿ ನಾಲ್ಕು ರಾಸಾಯನಿಕ ಸಮೀಕರಣಗಳಲ್ಲಿ ವಿಧ ಇದೆ ಅಥವಾ ಅದನ್ನು ರಾಸಾಯನಿಕ ಕ್ರಿಯೆಗಳ ವಿಧ ಅಂತ ಕೂಡ ಕರೀಬೋದು ಸಂಯೋಗ ಕ್ರಿಯೆ ವಿಧಳನ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ನಾಲ್ಕು ರಾಸಾಯನಿಕ ಸಮೀಕರಣಗಳ ವಿಧ ಅಥವಾ ರಾಸಾಯನಿಕ ಕ್ರಿಯೆಗಳ ವಿಧ ಯಾವುದೆಲ್ಲ ಸಂಯೋಗ ವಿಧಳನ ಕ್ರಿಯೆ ಸ್ಥಾನಪಲ್ಲಟ ದ್ವಿಸ್ಥಾನಪಲ್ಲಟ ಅಂತೇಳಿ ನಾಲ್ಕು ವಿಧ ಅದರಲ್ಲಿ ಮೊತ್ತ ಮೊದಲನೆಯದು ಸಂಯೋಗ ಕ್ರಿಯೆ ಒಂದನೆಯ ಕ್ರಿಯೆ ಒಂದನೆಯ ವಿಧ ಸಂಯೋಗ ಕ್ರಿಯೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಕೆಲವೊಂದು ರಾಸಾಯನಿಕ ಸಮೀಕರಣಗಳನ್ನು ನಾನು ಬರೆದಿದ್ದೇನೆ ಗಮನಿಸಿ
CaO ಅಂತೇಳಿದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಅದಕ್ಕೆ ಸುಟ್ಟ ಸುಣ್ಣ ಅಂತ ಕರೀತಾರೆ ಅದನ್ನ ನೀರಿಗೆ ಹಾಕಿದ್ರೆ ಇದು ನೀವು ಮನೆಯಲ್ಲೆಲ್ಲರೂ ನೋಡಿರ್ತೀರಾ ಸುಟ್ಟ ಸುಣ್ಣವನ್ನ ತರ್ತಾರೆ ನೀರಿಗೆ ಹಾಕಿದಾಗ ಅದು ಉಷ್ಣವನ್ನ ಬಿಡುಗಡೆ ಮಾಡುತ್ತಾ ಏನನ್ನ ಕೊಡುತ್ತದೆ ಅರಳಿದ ಸುಣ್ಣವನ್ನ ಕೊಡುತ್ತದೆ ಅದೇ ಪ್ರಯೋಗವನ್ನ ಇಲ್ಲಿ ಮಾಡ್ತಾ ಇರೋದು ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣವನ್ನ ನೀರಿಗೆ ಹಾಕಿದೇವೆ ನೀರಿಗೆ ಹಾಕಿದಾಗ ಏನಾಗಿದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿದೆ ಅರಳಿದ ಸುಣ್ಣ ಮತ್ತು ಉಷ್ಣವನ್ನ ಕೊಟ್ಟಿದೆ ಇಲ್ಲಿ ಉಷ್ಣ ಏನಾಗಿದೆ ಬಿಡುಗಡೆ ಆಗಿದೆ ಇನ್ನೊಂದು ಗಮನಿಸಬೇಕು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನುವಂತದ್ದು ಇದು ಪ್ರತಿವರ್ತಕ ಇಲ್ಲಿ ಎರಡು ಪ್ರತಿವರ್ತಕ ಸೇರಿ ಏನು ಕೊಟ್ಟಿದೆ ಒಂದೇ ಒಂದು ಉತ್ಪನ್ನವನ್ನ ಕೊಟ್ಟಿದೆ ಅಂದ್ರೆ ಏನು ಎರಡು ಉತ್ಪನ್ನಗಳನ್ನು ಎರಡು ಪ್ರತಿವರ್ತಕಗಳು ಸೇರುವುದು ಅಂದ್ರೆ ಏನು ಸಂಯೋಗ ಆಗುವುದು ಸಂಯೋಗ ಅಂದ್ರೆ ಕನ್ನಡ ಅರ್ಥ ಏನು ಸಂಯೋಗ ಆಗುವುದು ಅಂತ ಹೇಳಿದ್ರೆ ಪರಸ್ಪರ ಒಟ್ಟಿಗೆ ಸೇರುವುದು ಇಲ್ಲಿ ಏನಾಗಿದೆ ಎರಡು ಪ್ರತಿವರ್ತಕಗಳು ಸೇರಿ ಅಥವಾ ಎರಡು ಕ್ರಿಯಾಕಾರಿಗಳು ಸೇರಿ ಎರಡು ಹೊಸ ವಸ್ತುಗಳು ಸೇರಿ ಏನನ್ನು ಕೊಟ್ಟಿದೆ ಒಂದು ಇನ್ನೊಂದು ಹೊಸ ವಸ್ತುವನ್ನು ಏನು ಮಾಡಿದೆ ಕೊಟ್ಟಿದೆ ಇದಕ್ಕೆ ಹೆಸರೇನು ಸಂಯೋಗ ಕ್ರಿಯೆ ಅದರ ಒಟ್ಟಿಗೆ ಏನು ಬಿಡುಗಡೆ ಆಗಿದೆ ಉಷ್ಣ ಬಿಡುಗಡೆ ಹಾಗಾದರೆ ಸಂಯೋಗ ಕ್ರಿಯೆ ಅಂದರೆ ಏನು ಹೇಳ್ಬೋದು ಸಂಯೋಗ ಕ್ರಿಯೆ ಅಂದರೆ ಏನು ಎರಡು ಪ್ರತಿವರ್ತಕಗಳು ಸೇರಿ ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಅಥವಾ ಎರಡು ವಸ್ತುಗಳು ಸೇರಿ ಏನು ಹೊಸ ಒಂದು ವಸ್ತುವನ್ನು ಕೊಡುವುದಕ್ಕೆ ಹೆಸರೇನು ಸಂಯೋಗ ಕ್ರಿಯೆ ಇನ್ನು ಇಲ್ಲಿ ಉಷ್ಣ ಬಿಡುಗಡೆ ಆಗಿದೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆದರೆ ಅದಕ್ಕೆ ಹೆಸರು ಬಹಿರುಷ್ಣಕ ಕ್ರಿಯೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ತುಂಬ ಸಲ ಕೇಳಿದರೆ ಬಹಿರುಷ್ಣಕ ಕ್ರಿಯೆ ಎಂದರೇನು ಅಂತೇಳಿ ಬಹಿರುಷ್ಣಕ ಕ್ರಿಯೆ ಏನು ಬಹಿರುಷ್ಣಕ ಕ್ರಿಯೆ ಅಂದರೆ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆದರೆ ಇಲ್ಲಿ ನಿಜವಾಗಿ ನಾವು ಏನು ಉಷ್ಣವನ್ನು ಕೊಟ್ಟಿಲ್ಲ ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರನ್ನು ಹಾಕಿದ್ದಷ್ಟೇ ಆಗ ಏನಾಗಿದೆ ಉಷ್ಣ ಹೊರಗಡೆ ಬಿಡುಗಡೆ ಆಗಿದೆ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆದರೆ ಏನು ಕರಿತೇನು ಬಹಿರುಷ್ಣಕ ಕ್ರಿಯೆ ಇನ್ನು ಕಾರ್ಬನ್ ಅಂದರೆ ಇಲ್ಲಿ ಏನು ಕಲ್ಲಿದ್ದಲನ್ನು ಆಕ್ಸಿಜನ್ನ ಜೊತೆಗೆ ಸೇರಿಸಿ ಏನು ಮಾಡಿದರೆ ಕಾಯಿಸಿದ್ದಾರೆ ಏನು ಮಾಡ್ತಾ ಇದ್ದಾರೆ ಕಾಯಿಸಿದ್ದಾರೆ ಆ ಸಂದರ್ಭದಲ್ಲಿ ಅಂದರೆ ಕಲ್ಲಿದ್ದಲನ್ನು ಏನು ಮಾಡ್ತಾರೆ ಅಂದರೆ ದಹನ ಮಾಡ್ತಾ ಇದ್ದಾರೆ ದಹನ ಮಾಡುವಾಗ ಏನನ್ನು ಬಿಡುಗಡೆ ಮಾಡಿದೆ ಗೊತ್ತಾ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಿದೆ ಇದು ಒಂದು ಸಂಯೋಗ ಕ್ರಿಯೆ ಹೌದಾ ಹೌದು ಯಾಕೆ ಎರಡು ಪ್ರತಿವರ್ತಕ ಸೇರಿದೆ ಏನನ್ನು ಕೊಟ್ಟಿದೆ ಎರಡು ಪ್ರತಿವರ್ತಕಗಳು ಸಂಯೋಗ ಆಗಿದೆ ಸೇರಿದೆ ಸೇರಿ ಏನು ಮಾಡಿದೆ ಒಂದು ಉತ್ಪನ್ನವನ್ನು ಕೊಟ್ಟಿದೆ ಹಾಗಾದರೆ ಇದಕ್ಕೂ ಕೂಡ ಏನು ಕರೀತಾನೆ ಸಂಯೋಗ ಕ್ರಿಯೆ ಇಲ್ಲಿ ಕೂಡ ಏನು ಬಿಡುಗಡೆ ಆಗ್ತದೆ ಉಷ್ಣ ಬಿಡುಗಡೆ ಆಗ್ತದೆ ಉಷ್ಣ ಬಿಡುಗಡೆ ಆಗುವ ಕಾರಣ ಇದಕ್ಕೆ ಕೂಡ ಕರೆಯುವಂಥದ್ದೇನು ಬಹಿರುಷ್ಣಕ ಕ್ರಿಯೆ ಇನ್ನು ಎಚ್ ಟು ಅಂತ ಹೇಳಿದ್ರೆ ಹೈಡ್ರೋಜನ್ ಅದನ್ನು ಆಕ್ಸಿಜನ್ ಜೊತೆಗೆ ಸೇರಿಸಿದಾಗ ಏನಾಗಿದೆ ಎಚ್ ಟು ಓ ಅಂದರೆ ನೀರನ್ನು ಕೊಟ್ಟಿದೆ ಇಲ್ಲಿ ಕೂಡ ಹಾಗೆ ಎರಡು ಪ್ರತಿವರ್ತಕ ಸೇರಿ ಏನು ಮಾಡಿದೆ ಒಂದು ಉತ್ಪನ್ನವನ್ನು ಕೊಟ್ಟಿದೆ ಅಂದರೆ ಎರಡು ಸಂಯೋಗ ಆಗಿ ಒಂದು ಹೊಸ ಉತ್ಪನ್ನವನ್ನು ಕೊಟ್ಟರೆ ಅದಕ್ಕೆ ಏನು ಕರೀತೇನೋ ಸಂಯೋಗ ಕ್ರಿಯೆ ಹಾಗಾದರೆ ಸಂಯೋಗ ಕ್ರಿಯೆ ಅಂದರೆ ಏನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಅಥವಾ ಪ್ರತಿವರ್ತಕಗಳು ಪರಸ್ಪರ ಸಂಯೋಗ ಆಗಿ ಅಥವಾ ಸೇರಿ ಒಂದು ಉತ್ಪನ್ನವನ್ನು ಕೊಟ್ಟರೆ ವೆರಿ ಇಂಪಾರ್ಟೆಂಟ್ ಒಂದೇ ಉತ್ಪನ್ನಕ್ಕೆ ಸಿಗಬೇಕು ಒಂದಕ್ಕಿಂತ ಜಾಸ್ತಿ ಉತ್ಪನ್ನ ಸಿಗಬೇಕು ಒಂದು ಉತ್ಪನ್ನ ಸಿಕ್ಕಿದರೆ ಅದು ಯಾವುದು ಸಂಯೋಗ ಕ್ರಿಯೆ ಇನ್ನೊಂದು ನಾವು ನೋಡಿದ್ದು ಬಹಿರುಷ್ಣಕ ಕ್ರಿಯೆ ಇದೆಲ್ಲ ಬಹಿರುಷ್ಣಕ ಕ್ರಿಯೆಗಳೇ ಯಾಕೆ ಬಹಿರುಷ್ಣಕ ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನು ಬಿಡುಗಡೆ ಆಗಿದೆ ಉಷ್ಣ ಬಿಡುಗಡೆ ಆಗಿದೆ ಆದ ಕಾರಣ ಇದಕ್ಕೆ ಏನು ಕರಿತೇನೋ ಬಹಿರುಷ್ಣಕ ಕ್ರಿಯೆ ಅಂತೇಳಿ ಕರಿತೇವೆ ರಾಸಾಯನಿಕ ಸಮೀಕರಣದ ಎರಡನೇ ವಿಧ ವಿಭಜನ ಕ್ರಿಯೆ ಹೆಸರೇ ಹೇಳುಂಟು ವಿಭಜನೆ ಒಂದಿದ್ದದ್ದೇನಾಗೋದು ವಿಭಜನೆ ಆಗುವಂಥದ್ದು ಉದಾಹರಣೆಯನ್ನು ನೋಡಿ ಒಂದು ರಾಸಾಯನಿಕ ಸಮೀಕರಣ ನೀವು ನೋಡ್ಬೋದು ಎರಡು ಎಫ್ ಇ ಎಸ್ ಒ ಫೋರ್ ಉಂಟು ಫೆರಿಕ್ ಸಲ್ಫೇಟ್ ಅಂತ ಹೇಳಿದ್ರೆ ಇದಕ್ಕೆ ಅಂತ ಹೇಳಿದ್ರೆ ಫೆರಸ್ ಸಲ್ಫೇಟ್ ಅಂತ ಹೇಳಿದ್ರೆ ಇದಕ್ಕೆ ಅಂತ ಹೇಳಿದ್ರೆ ಫೆರಸ್ ಸಲ್ಫೇಟ್ ಕಬ್ಬಿಣದ ಸಲ್ಫೇಟ್ ಇದನ್ನು ಏನು ಮಾಡಿದ್ದಾರೆ ಅಂದರೆ ಉಷ್ಣದ ಸಹಾಯದಿಂದ ಇದನ್ನು ಕಾಯಿಸಿದ್ದಾರೆ ಉಷ್ಣವನ್ನು ಕೊಟ್ಟಿದ್ದಾರೆ ಇಲ್ಲಿ ಉಷ್ಣವನ್ನು ಕೊಟ್ಟಾಗ ಏನಾಗಿದೆ ಇದು ಫೆರಿಕ್ ಆಕ್ಸೈಡ್ ಆಗಿದೆ ಎಫ್ ಇ ಟು ಒ ತ್ರೀ ಅಂದರೆ ಕಬ್ಬಿಣದ ಆಕ್ಸೈಡ್ ಆನಂತರ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡನ್ನು ಕೊಟ್ಟಿದೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಇದನ್ನು ವಿಭಜನ ಕ್ರಿಯೆ ಅಂತ ಯಾಕೆ ಕರೆದ್ರು ಒಂದು ಪ್ರತಿವರ್ತಕ ಇತ್ತು ಒಂದು ವಸ್ತು ಇತ್ತು ಉಷ್ಣ ಕೊಟ್ಟಾಗ ಏನಾಗಿದೆ ಅದು ವಿಭಜನೆ ಆಗಿದೆ ಎಷ್ಟು ವಸ್ತುವನ್ನು ಕೊಟ್ಟಿದೆ ಎಷ್ಟು ಉತ್ಪನ್ನವನ್ನು ಕೊಟ್ಟಿದೆ ಒಂದಕ್ಕಿಂತ ಹೆಚ್ಚು ಉತ್ಪನ್ನವನ್ನು ಕೊಟ್ಟಿದೆ ಆದ ಕಾರಣ ಇದಕ್ಕೆ ಹೆಸರೇನು ವಿಭಜನ ಕ್ರಿಯೆ ಇಲ್ಲಿ ಏನಾಗಿರುವಂಥದ್ದು ವಿಭಜನೆ ಈ ಅರ್ಥವನ್ನು ನೋಡ್ಕೊಳ್ಳಿ ವಿಭಜನ ಕ್ರಿಯೆ ಏನು ವಿಭಜನೆ ಅಂದರೆ ವಿಭಜನೆ ಆಗುವುದು ತುಂಡಾಗುವುದು ತುಂಡಾಗಬೇಕು ಅಂತಂದರೆ ಏನಿರಬೇಕು ಒಂದು ವಸ್ತು ಇರಬೇಕು ಇಲ್ಲಿದ್ದಂತಹ ವಸ್ತು ಯಾವುದು ಕಬ್ಬಿಣದ ಸಲ್ಫೇಟ್ ಅದಕ್ಕೆ ಉಷ್ಣವನ್ನು ಕೊಟ್ಟಾಗ ಅದೇನಾಗಿದೆ ತುಂಡಾಗಿದೆ ವಿಭಜನೆ ಆಗಿದೆ ಫೆರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡ್ ಕೊಟ್ಟಿದೆ ಆದ ಕಾರಣ ಇದಕ್ಕೆ ಏನು ಕರಿತೇನೋ ವಿಭಜನ ಕ್ರಿಯೆ ಹಾಗಾದರೆ ವಿಭಜನ ಕ್ರಿಯೆ ಅಂದರೆ ಏನು ಹೇಳ್ಬೋದು ಒಂದು ವಸ್ತು ಅಥವಾ ಒಂದು ಸಂಯುಕ್ತ ಒಂದು ಪ್ರತಿವರ್ತಕ ವಿಭಜನೆ ಆಗಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಉತ್ಪನ್ನವನ್ನು ಕೊಟ್ಟರೆ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕೊಟ್ಟರೆ ಏನು ಕರಿತೇವೆ ನಾವು ಅದಕ್ಕೆ ವಿಭಜನ ಕ್ರಿಯೆ ಅಂತ ಹೇಳಿ ಕರಿತೇವೆ
ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದನ್ನ ಏನು ಮಾಡಿದ್ದಾರೆ ಉಷ್ಣ ಕೊಟ್ಟು ಇದನ್ನು ಕೂಡ ಕಾಯಿಸಿದ್ದಾರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೊಂದಿದ್ದದ ಏನಾಗಿದೆ ವಿಭಜನೆಯಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಟ್ಟಿದೆ ಹಾಗಾದ್ರೆ ಇದು ಕೂಡ ಒಂದು ವಿಭಜನ ಕ್ರಿಯೆಗೆ ಉದಾಹರಣೆ ಹೌದಾ ಖಂಡಿತ ಹೌದು ಯಾಕೆ ಹೊಂದಿದ್ದಂತ ವಸ್ತು ವಿಭಜನೆಯಾಗಿ ಒಂದಕ್ಕಿಂತ ಹೆಚ್ಚು ಏನು ಕೊಟ್ಟಿದೆ ಉತ್ಪನ್ನಗಳನ್ನು ಕೊಟ್ಟಿದೆ ಈ ಕ್ರಿಯೆಗೆ ಹೆಸರೇನು ವಿಭಜನ ಕ್ರಿಯೆ ಹಾಗಾದ್ರೆ ವಿಭಜನ ಕ್ರಿಯೆ ಅಂದ್ರೆ ಏನು ಹೇಳಬಹುದು ಒಂದು ವಸ್ತು ವಿಭಜನೆಯಾಗಿ ಒಂದಕ್ಕಿಂತ ಹೆಚ್ಚು ಹೊಸ ಉತ್ಪನ್ನಗಳನ್ನು ನೀಡುವುದಕ್ಕೆ ಹೆಸರೇನು ವಿಭಜನ ಕ್ರಿಯೆ ಇಲ್ಲಿ ಕೊಟ್ಟ ಉಷ್ಣ ಏನಾಗಿದೆ ಒಂದು ಕ್ವೆಶ್ಚನ್ ಬರುತ್ತದೆ ಇಲ್ಲಿ ಕೊಟ್ಟಂತ ಉಷ್ಣ ರಾಸಾಯನಿಕ ಕ್ರಿಯೆ ಜರುಗಲಿಕ್ಕೆ ಸಹಾಯ ಮಾಡಿದೆ ಮತ್ತು ಆ ಉಷ್ಣ ಹೀರಿಕೆಯಾಗಿದೆ ಏನಾಗಿದೆ ಆ ಉಷ್ಣ ಹೀರಿಕೆಯಾಗಿದೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆಯಾದರೆ ಅದಕ್ಕೆ ಹೆಸರು ಅಂತರುಷ್ಣಕ ಕ್ರಿಯೆ ಅದಕ್ಕೆ ಹೆಸರೇನು ಅಂತರುಷ್ಣಕ ಆಗ ನಾವು ನೋಡಿರುವಂತದ್ದು ಯಾವುದು ಬಹಿರುಷ್ಣಕ ಉಷ್ಣ ಬಿಡುಗಡೆ ಆದದ್ದು ಇಲ್ಲಿ ಉಷ್ಣ ಕೊಟ್ಟದ್ದು ಏನಾಗಿದೆ ಹೀರಿಕೆ ಆಗಿದೆ ಹೀರಿಕೆ ಆದರೆ ಏನು ಕರೀತೇನೆ ಅಂತರುಷ್ಣಕ ಕ್ರಿಯೆ ಹೆಚ್ಚಿನ ಎಲ್ಲಾ ವಿಭಜನ ಕ್ರಿಯೆಗಳು ಏನಾಗಿರುತ್ತದೆ ಅಂತರುಷ್ಣಕ ಕ್ರಿಯೆ ಇನ್ನೊಂದು ಉದಾಹರಣೆಯನ್ನು ನಾವು ನೋಡಬಹುದು ಇನ್ನು ಇಲ್ಲಿ ಇನ್ನೊಂದು ಗಮನಿಸಿ ಈ ವಿಭಜನ ಕ್ರಿಯೆ ನಡೆಯಲಿಕ್ಕೆ ಏನನ್ನ ಕೊಟ್ಟಿದೆ ನಾವು ಉಷ್ಣವನ್ನ ಕೊಟ್ಟಿದ್ದೇವೆ ಯಾವುದೇ ಒಂದು ವಿಭಜನ ಕ್ರಿಯೆ ನಡೆಯಬೇಕು ಅಂತ ಆದರೆ ಉಷ್ಣವನ್ನ ನೀಡುವುದಕ್ಕೆ ಹೆಸರು ಉಷ್ಣ ವಿಭಜನ ಕ್ರಿಯೆ ಅಂತ ಕೂಡ ಕರೀತಾರೆ ಏನು ಉಷ್ಣ ವಿಭಜನ ಕ್ರಿಯೆ ಏನು ಉಷ್ಣ ವಿಭಜನ ಕ್ರಿಯೆ ಅಂದ್ರೆ ವಿಭಜನ ಕ್ರಿಯೆ ನಡೆಯಲಿಕ್ಕೆ ಉಷ್ಣವನ್ನ ನೀಡುವುದಕ್ಕೆ ಹೆಸರೇನು ಉಷ್ಣ ವಿಭಜನ ಕ್ರಿಯೆ ಇನ್ನೊಂದು ಉದಾಹರಣೆ ನಾವು ನೋಡಬಹುದು ನಿಮಗೆಲ್ಲ ಪರಿಚಯ ಇರಬಹುದು ಇದರ ಬಗ್ಗೆ AgCl ಏನು AgCl ಅಂದ್ರೆ ಬೆಳ್ಳಿಯ ಕ್ಲೋರೈಡ್ ಇದರ ಬಣ್ಣ ಹೇಗಿರುತ್ತದೆ ಬಿಳಿ ಬಣ್ಣ ಇರುವಂತದ್ದು ಇದನ್ನ ಏನು ಮಾಡ್ತಾರೆ ಅಂದ್ರೆ ಸೂರ್ಯನ ಬೆಳಕಲ್ಲಿ ಇಟ್ಟಿರ್ತಾರೆ ಬಿಳಿ ಬಣ್ಣ ಇರುವಂತ ಈ ಬೆಳ್ಳಿಯ ಕ್ಲೋರೈಡ್ ಅನ್ನು ಎಲ್ಲಿಡುವಂತದ್ದು ಸೂರ್ಯನ ಬೆಳಕಿಗೆ ತೆರೆದಿಟ್ಟಾಗ ಅದೇನಾಗ್ತದೆ ಅಂದ್ರೆ ಬೆಳ್ಳಿ ಮತ್ತು ಕ್ಲೋರಿನ್ ಅನ್ನು ಏನು ಮಾಡ್ತದೆ ವಿಭಜಿಸ್ತದೆ AgCl ಇತ್ತು AgCl ಇದ್ದದ್ದು ಏನಾಯಿತು ಇದನ್ನು ರಾಸಾಯನಿಕವಾಗಿ ಸಮೀಕರಿಸಿದರೆ 2AgCl ಆಗ್ತದೆ ಇದು 2Ag ಆಗ್ತದೆ Cl2 ಈಗ ಸರಿ Cl2 ಬೆಳ್ಳಿಯ ಕ್ಲೋರೈಡ್ ಬಿಳಿ ಬಣ್ಣ ಸೂರ್ಯನ ಬೆಳಕಿಟ್ಟಾಗ ಅದು ಕಂದು ಬಣ್ಣಕ್ಕೆ ತಿರುಗ್ತದೆ ಕಂದು ಬಣ್ಣಕ್ಕೆ ತಿರುಗಿದೆ ಅಂದರೆ ಅರ್ಥ ಏನು ಅದರಿಂದ ಕ್ಲೋರಿನ್ ಹೊರಗೆ ಹೋಗ್ತಾ ಇದೆ ಆನಂತರ AG ಅನ್ನುವಂಥದ್ದು ಬೆಳ್ಳಿಯನ್ನು ಏನು ಮಾಡಿದದು ಅಲ್ಲಿಂದ ವಿಭಾಗಿಸಿದೆ ಅಂತ ಇದು ಕೂಡ ಯಾವುದಕ್ಕೊಂದು ಉದಾಹರಣೆ ವಿಭಜನ ಕ್ರಿಯೆಗೆ ಉದಾಹರಣೆ ಹಾಗಾದರೆ ಇವತ್ತಿನ ನಾವು ದಿವಸದಲ್ಲಿ ಕಲ್ತಿರುವಂಥದ್ದು ಮುಖ್ಯವಾಗಿ ಒಂದು ಸಮೀಕರಣವನ್ನು ಹೇಗೆ ಸರಿದೂಗಿಸುವಂಥದ್ದು ಇನ್ನೊಂದು ರಾಸಾಯನಿಕ ಕ್ರಿಯೆಗಳ 4 ವಿಧ ಇದೆ ಅದರಲ್ಲಿ 2 ವಿಧಗಳನ್ನು ನಾವು ಕಲ್ತಿದ್ದೇವೆ ಒಂದು ವಿಭಜನ ಕ್ರಿಯೆ ಇನ್ನೊಂದು ಸಂಯೋಗ ಕ್ರಿಯೆ ಇನ್ನು ಮುಂದಿನ ತರಗತಿಯಲ್ಲಿ ಸ್ಥಾನಪಲ್ಲಟ ಮತ್ತು ದ್ವಿಸ್ಥಾನಪಲ್ಲಟದ ಬಗ್ಗೆ ನಾವು ನೋಡ್ತೇವೆ ಹೋಮ್ವರ್ಕ್ ನಿಮಗೆ ಬರ್ಕೊಳ್ಳಿ ಈ ಕೆಳಗಿನ ಸಮೀಕರಣಗಳನ್ನು ಸರಿದೂಗಿಸಿರಿ ಇಲ್ಲಿ ಸರಿದೂಗಿಸಿರಿ ಅಂತ ಕೂಡ ಹೇಳ್ತಾರೆ ಸಮದೂಗಿಸಿರಿ ಎರಡು ಕೂಡ ಒಂದೇ ಈ ಕೆಳಗಿನ ಸಮೀಕರಣಗಳನ್ನು ಸರಿದೂಗಿಸಿರಿ ಮೊದಲನೇ ಸಮೀಕರಣ H2+O2 ಗೀವ್ಸ್ ರೈಸ್ ಟು H2O CH4+O2 ಗೀವ್ಸ್ ರೈಸ್ ಟು CO2+H2O ಮೂರನೆಯ ಸಮೀಕರಣ C6H12O6 ಅಂದರೆ ಗ್ಲುಕೋಸ್ ಪ್ಲಸ್ O2 ಗೀವ್ಸ್ ರೈಸ್ ಟು CO2+H2O+ ಶಕ್ತಿ ನಾಲ್ಕನೇ ಸಮೀಕರಣ AgBr ಬೆಳ್ಳಿಯ ಬ್ರೋಮೈಟ್ ಅದನ್ನು ಸೂರ್ಯನ ಬೆಳಕಿಗಿಟ್ಟಾಗ ಅದು ಬೆಳ್ಳಿ ಮತ್ತು ಏನಾಗಿ ಬ್ರೋಮಿನ್ ಆಗಿ ಬದಲಾವಣೆ ಆಗ್ತದೆ ಇದು 4 ಸಮೀಕರಣಗಳು ಇನ್ನು ಕೆಲವು ಪ್ರಶ್ನೆಗಳನ್ನು ಬರ್ಕೊಳ್ಳಿ ಇದನ್ನು ನೀವು ನೋಟ್ಸಲ್ಲಿ ಕೂಡ ಬರೀಬೇಕಾಗ್ತದೆ ಮೊದಲನೇ ಪ್ರಶ್ನೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಎಂದರೇನು ಎರಡನೇ ಕ್ವಶನ್ ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೇನು ಎರಡು ಉದಾಹರಣೆ ಕೊಡಿ ಉದಾಹರಣೆ ಏನು ಕೊಡಬೇಕು ಸಮೀಕರಣಗಳನ್ನು ಬರೀಬೇಕು ಸಂಯೋಗಕ್ಕೆ ಮೂರನೇ ಕ್ವಶನ್ ವಿಭಜನ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಬಹಿರುಷ್ಣಕ ಕ್ರಿಯೆ ಎಂದರೇನು ಅಂತರುಷ್ಣಕ ಕ್ರಿಯೆ ಎಂದರೇನು ಇದಿಷ್ಟು ಪ್ರಶ್ನೆಗಳು ಸಾಯಿರ